ನಮಸ್ಕಾರ ಮೇಡಂ, ನಾನು ಟಿವಿ ವಾಹಿನಿಯಲ್ಲಿ ಬರೆದಿದ್ರು, ಪ್ರಚಾರ ಮಾಡಿದ್ರು, ಆ ಟಿವಿ ನೋಡ್ಕೊಂಡು ಈ ಸಂಸ್ಥೆ ಬಂದೆ. ಬಂದ್ಬಿಟ್ಟು ಹಿಂಗೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡೆ, ಎಲ್ಲ ಹೀಲಿಂಗ್ ಮಾಡಬೇಕಂತ ಹೇಳಿದ್ರು, ಮಾಡಿದ್ವಿ. ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ, ಇನ್ನೊಂದು ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳಿದ್ರು. ಬರಬೇಕು, ಅವಾಗೆಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಏನೇನು ಸಮಸ್ಯೆ ಇತ್ತು? ಸಮಸ್ಯೆ ಭಯ ಆಗೋದು ಮೇಡಮ್, ಭಯ ಆಗೋದು, ತುಂಬ ಹೆದರಿಕೆ, ಕೆಟ್ಟ ಕೆಟ್ಟ ಭಾವನೆಗಳು ಬರೋವು, ಕೆಟ್ಟ ಕೆಟ್ಟ ಭಾವನೆಗಳು ಬರೋ ಎಲ್ಲ ಒಂಥರ ವಿಚಿತ್ರ ಮೈಂಡು, ಇರೋಕೆ ಇರೋಕೆ ಬೇಡ ಅಂತ ಅನ್ಸಿತ್ತು ಮೇಡಮ್. ಭಾಳ ತುಂಬ ಪ್ರಾಬ್ಲಮ್ ಇದೆ, ಸದ್ಯಕ್ಕೆ ಇಷ್ಟು ಹೇಳ್ತೀನಿ ಮೇಡಮ್. ಓಕೆ, ಆರ್ ಎಲ್ ಸೆಷನ್ ಆದ್ಮೇಲೆ ಈಗ ಯಾವ ತರ ಡಿಫರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ? ಬದಲಾವಣೆ ಚೇಂಜ್ ಆಗ್ತಾ ಐತೆ ಮೇಡಮ್. ಈಗ ಮನ್ಸು ಹೇಗೆ ಅನ್ಸುತ್ತೆ? ಫ್ರೀ ಇದೆ ಮೇಡಮ್, ಓಕೆ, ತುಂಬ ಭಾರ ಇತ್ತು, ಈಗ ಫ್ರೀ ಆಗಿದೆ ಮೇಡಮ್. ಅವಾಗ ಆಗ್ತಾ ಇದ್ದ ಮನಸ್ಸಿನ ಕಸಿವಿಸಿಗೂ ಈಗಿರೋ ಫ್ರೀನೆಸ್ಗೂ ಏನ್ ಪ್ರಮುಖ ಡಿಫರೆನ್ಸಸ್? ಅವಾಗೆಲ್ಲ ಸುಮ್ಮನೆ ವೈರಸ್ ಆಗಿತ್ತು ಮೇಡಮ್, ಈಗೆಲ್ಲ ಒಂದೊಂದೇ ಹೋಗ್ತಾ ಇದೆ ಮೇಡಮ್, ಹೋಗ್ತಾ ಇದೆ ಮೇಡಮ್, ಈಗ ಕ್ಲಿಯರ್ ಆಗ್ತಾ ಇದೆ ಮೇಡಮ್. ಓಕೆ, ಎಷ್ಟು ವರ್ಷಗಳಿಂದ ಸಫರ್ ಆಗ್ತಾ ಇದೆ? ಅದೇ 7ನೇ ಕ್ಲಾಸಿಂದನು ಇತ್ತು ಮೇಡಮ್, ಈಗ ಕ್ಲಿಯರ್ ಆಗ್ತಾ ಬರ್ತಿದೆ. 7ನೇ ಕ್ಲಾಸಿಂದ ಅಂದ್ರೆ ಸುಮಾರು ವರ್ಷಗಳಿಂದ ಇದೆ ಹಾಗಾದ್ರೆ ನಿಮಗೆ. ಓಕೆ, ಬೇರೆ ಏನಾದರೂ ಟ್ರೈ ಮಾಡಿದ್ರಾ ಮೊದಲು, ಬೇರೆ ಮೆಥಡ್ ಏನಾದರೂ? ಇದಕ್ಕೆ ಶಿವಮೊಗ್ಗ ಆಸ್ಪತ್ರೆಗೆ ಹೋಗಿದ್ವಿ ಮೇಡಮ್, ಗುಳಿಗೆ ತಗೊಂತಿದ್ದೆ, ಅದು ದಪ್ಪ ಆಗ್ತಿದ್ದೆ, ಅದು ದಪ್ಪ ಆಗಿದ್ಮೇಲೆ ನಾವು ಬಿಟ್ಟು ಬಿಟ್ಟೆ ಮೇಡಮ್, ಬಿಟ್ಟು ಈ ವಾಯಿನಿ ಬಂತು, ಅವಾಗ ಬಂದ್ವಿ. ಅದು ನೀವು ಗುಳಿಗೆ ತಗೊಂಡಿದ್ದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗಿತ್ತಾ? ಆಗಿತ್ತು ಮೇಡಮ್, ಅಷ್ಟಕ್ಕಷ್ಟೇ ಸೀಮಿತ ಇತ್ತು ಮೇಡಮ್. ಅಂದ್ರೆ ಪರ್ಮನೆಂಟ್ ಇಲ್ಲ, ಪರ್ಮನೆಂಟ್ ಇದ್ದಿಲ್ಲ ಮ್ಯಾಮ್, ಪರ್ಮನೆಂಟ್ ಅಂದ್ರೆ ಇದೆ ಸಮೃದ್ಧಿ ಕ್ಲಿನಿಕ್ ಪರ್ಮನೆಂಟ್. ಓಕೆ, ಅಂದ್ರೆ ನಿಮ್ಗೆ ಬದಲಾವಣೆ ಆಗಿ ಮಾತ್ರ ನಿಲ್ಲಿಸಿದ್ಮೇಲೆ ಮತ್ತೆ ಹಾಗೆ ಆಗ್ತಾ ಇತ್ತು, ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಓಕೆ, ಈಗ ನೀವು ದೈಹಿಕವಾಗಿ ಮಾನಸಿಕವಾಗಿ ಬದಲಾಗಿರೋದು, ನಿಮ್ಮ ಮನಸ್ಸಿನ ಮೂಲಕನೇ ಔಷಧ ರಹಿತವಾಗಿ ಬದಲಾಗಿರೋದನ್ನ ಗಮನಿಸಿದ್ರೆ, ಔಷಧ ರಹಿತ ಚಿಕಿತ್ಸೆ ಬಗ್ಗೆ ಸಮೃದ್ಧಿ ಸಂಸ್ಥೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೆ ಒಳ್ಳೆ ಮೇಡಮ್, ಇದು ಇದು ಮುಂದೆ ವರ್ಸ್ಬೇಕಂತ ನಮ್ಮ ಆಸೆ, ಇನ್ನು ತುಂಬಾ ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಆರಿಸ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್, ನಿಮ್ಮ ಅಭಿಪ್ರಾಯ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಕೆಲಸಗಳೆಲ್ಲ ಯಶಸ್ಸಾಗ್ಲಿ. ಥ್ಯಾಂಕ್ ಯು ಮೇಡಮ್, ಹಿಂಗೆ ಸದಾಕಾಲ ನಾವು ಚೆನ್ನಾಗಿರ್ಲಿ ಅಂತ ಆರಿಸ್ತೀವಿ ಮೇಡಮ್, ಚೆನ್ನಾಗಿ ಇನ್ನು ಮುಂದೆ ವರ್ಸ್ ಇನ್ನು ಇಂಪ್ಲಿಮೆಂಟ್ ಆಗಲಿ ಅಂತ ಆರಿಸ್ತೀನಿ ಮೇಡಮ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಪಿನಿಯನ್ ಕೊಟ್ಟಿದ್ದೀನಿ.